ಬ್ಯಾಂಕ್ ಎಲ್ಐಸಿ ಟೆಂಪರರಿ ನೌಕರರ ವಿವಿಧ ಬೇಡಿಕೆ ಮತ್ತು ಸಮಸ್ಯೆಗಳ ಪರಿಹಾರಕ್ಕೆ ಆಗ್ರಹಿಸಿ ಏಪ್ರಿಲ್ 10ರಂದು ಸ್ಥಳೀಯ ಭವಾನಿನಗರದಲ್ಲಿರುವ ಕೇಂದ್ರ ಸರ್ಕಾರದ ಅಸಿಸ್ಟೆಂಟ್ ಲೇಬರ್ ಕಮಿಷನರ್ ಕಚೇರಿ ಎದುರು ಒಂದು ದಿನದ ಧರಣಿ ನಡೆಸಲಾಗುವುದು ಎಂದು ನೌಕರರ ಜಂಟಿ ಕ್ರಿಯಾ ಸಮಿತಿ ಗೌರವಾಧ್ಯಕ್ಷ ಎಂ ರಾಮರಾವ್ ಹೇಳಿದ್ದಾರೆ. ನಗರದ ಪತ್ರಕರ್ತರ ಭವನದಲ್ಲಿ ಮಾತನಾಡಿದ ಅವರು, ಅನು ಧರಣಿ ನಡೆಸಿ ಬೇಡಿಕೆಗಳ ಬಗ್ಗೆ ಇಲಾಖಾ ಅಧಿಕಾರಿಗಳಿಗೆ ಮನವರಿಕೆ ಮಾಡಲಾಗುವುದು ಎಂದರು. ಈಗಾಗಲೇ ಜಂಟಿ ಕ್ರಿಯಾ ಸಮಿತಿ ಪ್ರಧಾನ ಮಂತ್ರಿಗಳಿಗೆ, ಕೇಂದ್ರ ಕಾರ್ಮಿಕ ಇಲಾಖೆಯ ಮುಖ್ಯಸ್ಥರಿಗೆ, ಮಂತ್ರಿಗಳಿಗೆ 24 ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ಮನವಿ ಸಲ್ಲಿಸಲಾಗಿದ್ದು, ತಕ್ಷಣ ಇವುಗಳ ಈಡೇರಿಕೆಗೆ ಒತ್ತಾಯಿಸಲು ಪತ್ರಗಳ, ಟ್ವಿಟರ್, ಫೇಸ್ಬುಕ್, ಇಮೇಲ್, ಪೋಸ್ಟರ್ಗಳ, ಪತ್ರಿಕಾ ಹೇಳಿಕೆಗಳ ಚಳುವಳಿ ನಡೆಸ್ತಾ ಇದೆ ಎಂದ ರಾಮರಾವ್. ಮುಂಬರುವ ದಿನಗಳಲ್ಲಿ ಬೆಂಗಳೂರು, ಹುಬ್ಬಳ್ಳಿ, ಬಳ್ಳಾರಿ, ಮಂಗಳೂರಲ್ಲಿರುವಂತಹ ಕೇಂದ್ರ ಸರ್ಕಾರದ ಕಾರ್ಮಿಕ ಇಲಾಖಾ ಕಚೇರಿಗಳ ಎದುರು ಧರಣಿ ಪ್ರತಿಭಟನೆ ಹಮ್ಮಿಕೊಳ್ಳಲು ನಿರ್ಧರಿಸಲಾಗಿದೆ ಎಂದರು. ಇನ್ನು ಸಮಿತಿಯ ಅನೇಕ ಪ್ರಮುಖರು ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಹಾಜರಿದ್ದರು. ಇದರಲ್ಲಿ ಈ ರಾಷ್ಟ್ರೀಕೃತ ಬ್ಯಾಂಕ್ಗಳು ಸರ್ಕಾರದ ಸ್ವಾಮ್ಯದಲ್ಲಿ ಬಂದಿದೆ. ಈ ಸರ್ಕಾರ ಸ್ವಾಮ್ಯ ಹೊಂದಿದ್ದರಲ್ಲಿ ಪ್ರಗತಿ ಕೃಷ್ಣೆಯಲ್ಲಿ ಸಾಧಾರಣ ಬಡ್ಡಿಗಳು ಎಷ್ಟು ಜನ ಕೆಲಸ ಮಾಡ್ತಾರೆ ಎಂಬುದರ ಬಗ್ಗೆ ಮಾಹಿತಿ ಕೊಡ್ತಾ ಇದ್ದೇನೆ. ಪ್ರಗತಿ ಕೃಷ್ಣ ಗ್ರಾಮೀಣ ಬ್ಯಾಂಕಿನಲ್ಲಿ ಸುಮಾರು ಒಂದು 670 ಜನ ಕೆಲಸ ಮಾಡ್ತಾ ಇದ್ದಾರೆ, ಟೆಂಪರರಿ ವರ್ಕರ್ಸ್. ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರು ಈಗ SBI ಮರ್ಜ್ ಆಗಿದೆ, 480 ಜನ. ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದಲ್ಲಿ ಸುಮಾರು 1600 ಜನ ಇದ್ದಾರೆ. ಕರ್ನಾಟಕ ಕಾವೇರಿ ಗ್ರಾಮೀಣ ಬ್ಯಾಂಕ್ ಮೈಸೂರು ಅಲ್ಲಿ ಸುಮಾರು 440 ಜನ ಇದ್ದಾರೆ. LIC ಕರ್ನಾಟಕಕ್ಕೆ ಸುಮಾರು 150 ಜನ ಇದ್ದಾರೆ. ಈ ಕಾರ್ಮಿಕರಲ್ಲಿ ಟೆಂಪರರಿ ಕ್ಲರ್ಕ್ಸ್ ಇದ್ದಾರೆ, ಟೆಂಪರರಿ ಸಬ್ ಸ್ಟಾಫ್ ಇದ್ದಾರೆ. ಇವರಿಗೆ ರಾಷ್ಟ್ರೀಕೃತ ಬ್ಯಾಂಕ್ಗಳಲ್ಲಿ ಅಥವಾ ಈ ಗ್ರಾಮೀಣ ಬ್ಯಾಂಕ್ LIC ಟೆಂಪರರಿ ಎನ್ನುವ ರೀತಿಯಲ್ಲಿ ಕೆಲಸ ಮಾಡಿಸಿಕೊಳ್ಳುವ ಅವಶ್ಯಕತೆ ಇಲ್ಲ. ಯಾಕಂದ್ರೆ ಇವರು ಮಾಡೆಲ್ ಎಂಪ್ಲಾಯರ್ ಆಗಿ ಕೆಲಸ ಮಾಡಬೇಕಾಗ್ತದೆ. ಸರ್ಕಾರದ ಉಳಿದ ಖಾಸಗಿ ಉದ್ದಿಮೆ ಸರ್ಕಾರ ಬಿಟ್ಟು ಕೆಲಸಗಳಿಗೆ ಮಾದರಿಯಾಗಿ ಇರಬೇಕಾಗ್ತದೆ. ಆದರೆ ದುರದೃಷ್ಟವಶ ಆ ರೀತಿ ಇಲ್ಲ. ಇವತ್ತು ಈ ಗ್ರಾಮೀಣ ಬ್ಯಾಂಕ್ಗಳಲ್ಲಿ ಅಥವಾ LIC ಅಥವಾ ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರಿರಲಿ, SBI ಇರಲಿ, ಕಾವೇರಿ ಗ್ರಾಮೀಣ ಬ್ಯಾಂಕಲ್ಲಿ ಇರಲಿ, ಅಟೆಂಡೆನ್ಸ್ ಇನ್ಸ್ಟಿಟ್ಯೂಟ್